ತಾವು ಸುದೀರ್ಘಕಾಲ ರಾಜಕೀಯ ಮಾಡಿದವರು, 45 ವರ್ಷ ರಾಜಕೀಯದಲ್ಲಿದ್ದವರು, 40 ವರ್ಷ ವಿಧಾನಸಭೆಯ ಸದಸ್ಯರಾಗಿದ್ದವರು, ಏನನ್ಸುತ್ತೆ ತಮ್ಗೆ ಒಂದ್ಸಲ ಹಿಂತಿರುಗಿ ನೋಡಿದಾಗ? ನಿಮಗೆ ಮೊದಲಿಗೆ ಧನ್ಯವಾದಗಳು. ನಿಮ್ಮ ಟಿವಿ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಸ್ಕೂಲ್ ರೆಕಾರ್ಡ್ಸ್ ಪ್ರಕಾರ, ಮೇಷ್ಟ್ರು ಡೇಟ್ ಆಫ್ ಬರ್ತ್ ಬರ್ಕೊಂಡಿರೋ ಪ್ರಕಾರ ಆಗಸ್ಟ್ 3 ತಾರೀಕು 75 ವರ್ಷಗಳು ಪೂರ್ಣ ಆಗ್ತದೆ. ನಾನು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ 12 ದಿನ ಮುಂಚಿತವಾಗಿ ಹುಟ್ಟಿದ್ದೀನಿ ಅಂತೇಳಿ ಆಗ ಮೇಷ್ಟ್ರು ರಾಜಪ್ಪ ಅನ್ನೋರಿದ್ರು ನಮ್ಮ ಊರಿನಲ್ಲಿ. ಅವರು ಹೆಡ್ ಮಾಸ್ಟರ್ ಆಗಿದ್ರು. ಅವ್ರು ನನ್ನ ನೇರ 5ನೇ ತರಗತಿಗೆ ಅಡ್ಮಿಟ್ ಮಾಡ್ಕೊಂಡ್ರು. ಹಾಗಾಗಿ ನಾನು 1-4 ಶಾಲೆಗೆ ಹೋಗಿರಲಿಲ್ಲ. ಆದರೆ ನಮಗೆ ವೀರ ಮಕ್ಕಳು ಕುಣಿತ ಕಲಿಸ್ತಿದ್ದಂಥ ಮೇಷ್ಟ್ರು ನಂಜೇಗೌಡ ಅನ್ನೋರು, ಅವರು ನಮಗೆ ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ, ಕಾಗುಣಿತ ಕಲಿಸಿ, ಲೆಕ್ಕ ಕಲಿಸಿ, ಮಗ್ಗಿ ಕಲಿಸಿ ಎಲ್ಲ ಮಾಡಿದ್ದರು. ಹಾಗಾಗಿ ನಮಗೆ ರಾಜಪ್ಪ ಮೇಷ್ಟ್ರು ಉತ್ಕಲೇಖನ ಕೊಟ್ಟರು. ನಾನು ಭಾಳ ಚೆನ್ನಾಗಿ ಉತ್ಕಲೇಖನ ಬರೆದಾಗ ನನಗೆ ಅಡ್ಮಿಷನ್ ಮಾಡ್ಕೊಂಡ್ರು. 5ನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಮಾಡ್ಕೊಂಡ್ರು. ಅವರು ಆ ಅಡ್ಮಿಷನ್ ಮಾಡ್ಕೊಳ್ಳುವಾಗ ನನ್ನ ಡೇಟ್ ಆಫ್ ಬರ್ತನ್ನ ಬರ್ಕೊಂಡ್ರು. ಯಾಕಂದ್ರೆ ನಮ್ಮ ತಂದೆ ತಾಯಿ ಯಾವ ಡೇಟ್ ಆಫ್ ಬರ್ತು ಬರ್ಕೊಂಡಿರಲಿಲ್ಲ. ಇಬ್ರು ಶಾಲೆಗೆ ಹೋದವರಲ್ಲ, ಇಬ್ರು ಶಾಲೆ ಓದ್ದವರಲ್ಲ. ಹಂಗಾಗಿ ಅದೇ ಡೇಟ್ ಆಫ್ ಬರ್ತ್ ಈಗ ಅವ್ರ ಪ್ರಕಾರ 3rd August 1947 ಡೇಟ್ ಆಫ್ ಬರ್ತು ಬರ್ತು ಹೋಗ್ಬಿಟ್ಟಿದ್ ನನಗೆ. ನಾವೊಂದ್ಸಾರಿ ಚೀಫ್ ಮಿನಿಸ್ಟರ್ ಇರುವಾಗ ಕುಪ್ಪೆಗಾಲ ಅಂತ ನಮ್ಮ ಊರು ಪಕ್ಕದೂರಿಗೆ ಹೋಗಿದ್ದೆ. ಅಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಓದಿದ್ದೆ. ಅಲ್ಲಿ ಮೇಷ್ಟ್ರು ತಂದು ತೋರಿಸಿದ್ರು ಸ್ಕೂಲ್ ರಿಜಿಸ್ಟರ್, ನಿಮ್ಮ ಡೇಟ್ ಆಫ್ ಬರ್ತು 3rd August 1947 ಅಂತ ಹೇಳಿದ್ರು. ಅವತ್ತಿನಿಂದ ನನಗೆ 3rd August 1947 ಅಂತ ಗೊತ್ತಾಗ್ತದೆ. ಸರ್, ತಾವು ರಾಜಕೀಯಕ್ಕೆ ಬಂದಿದ್ದು ಹೇಗೆ? ತಾವು ರಾಜಕೀಯಕ್ಕೆ ಬಂದಾಗ ತಮಗೆ ಗುರುಗಳು ಯಾರು, ಮಾರ್ಗದರ್ಶಕರು ಯಾರು? ನಮ್ಮ ಕುಟುಂಬ ರಾಜಕೀಯದ ಹಿನ್ನೆಲೆ ಇರತಕ್ಕಂಥ ಕುಟುಂಬ ಏನಲ್ಲ. ನಮ್ಮ ಮನೆಯಲ್ಲಿ ಯಾರೂ ಕೂಡ ರಾಜಕೀಯದಲ್ಲಿ ಇರಲಿಲ್ಲ. ನಾವು ರಾಜಕೀಯದಿಂದ ದೂರನೇ ಇದ್ದದ್ದು ನಮ್ಮ ಮನೆಯವರು. ನಾನು ಲಾ ಕಾಲೇಜಿನಲ್ಲಿ ಸೇರಿದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಪ್ರೊಫೆಸರ್ ಆಗಿದ್ದರು ಅಲ್ಲಿ ಶಾರದಾ ವಿಲಾಸ್ ಲಾ ಕಾಲೇಜ್ನಲ್ಲಿ. ಅವರು ನಮಗೇನು ಮೇಷ್ಟ್ರಾಗಿರಲಿಲ್ಲ, ಬಟ್ ನಮ್ಮ ಲಾ ಕಾಲೇಜ್ನಲ್ಲಿ ಅವರು ಪ್ರೊಫೆಸರ್ ಆಗಿ ಪಾಠ ಮಾಡ್ತಿದ್ದರು. ಅವ್ರ ಸಂಪರ್ಕ ಬೆಳೀತು, ಬಿಕಾಸ್ ಅವ್ರು ನಮ್ಮ ಜಿಲ್ಲೆಯವರು, ತಿರಸಿಪುರ ತಾಲೂಕಿನವರು. ಸೊ ಹಂಗಾಗಿ ಅವ್ರ ಸಂಪರ್ಕ ಬೆಳೆದ ಮೇಲೆ ಅವರು ನನಗೆ ಸಮಾಜವಾದಿ ಯುವಜನ ಸಭಾ ಸದಸ್ಯರನ್ನಾಗಿ ಮಾಡಿದ್ರು. ಅವ್ರು ಸೋಷಲಿಸ್ಟ್ ಪಾರ್ಟಿಲಿ ಇದ್ದರು ಆಗಾಗಲೇ. ಸೊ ಹಾಗಾಗಿ ನನಗೆ ರಾಜಕೀಯ ಆಸಕ್ತಿ ಬರಲಿಕ್ಕೆ ಪ್ರೇರಣೆ ಪ್ರೊಫೆಸರ್ ನಂಜುಂಡಸ್ವಾಮಿ. ಇಲ್ಲದ್ರೆ ರಾಜಕೀಯಕ್ಕೆ ಬರ್ತಿದ್ದೋ ಏನೋ ಗೊತ್ತಿಲ್ಲ, ಬಟ್ ಅವರಿಂದ ಪ್ರೇರಣೆ ಆದದ್ದು. ನಾನು ಸಮಾಜವಾದಿ ಯುವಜನ ಸಭಾ ಸೇರಿದ ಮೇಲೆ ಸಮಾಜವಾದಿ ಪಾರ್ಟಿನಲ್ಲಿದ್ದಂಥ ಅನೇಕ ಲೀಡರ್ಗಳ ಸಂಪರ್ಕ ಆಯಿತು, ಇನ್ಕ್ಲೂಡಿಂಗ್ ಅನಂತಮೂರ್ತಿ, ತೇಜಸ್ವಿ, ರಾಮದಾಸ್, ಶ್ರೀರಾಮ್, ಟಿ ಎನ್ ನಾಗರಾಜ್, ಇವ್ರದ್ದೆಲ್ಲ ಸಂಪರ್ಕ ಆಯಿತು. ಪಾ ಮಲ್ಲೇಶ್, ಇವ್ರದೆಲ್ಲ ಸಂಪರ್ಕ ಆದಮೇಲೆ ಸೊ ಅಲ್ಲಿಂದ ರಾಜಕಾರಣ ಶುರುವಾಯಿತು. ಆಮೇಲೆ ತುರ್ತು ಪರಿಸ್ಥಿತಿ ಬಂತು ಲಾ ಪಾಸ್ ಮಾಡಿದ ಮೇಲೆ. ತುರ್ತು ಪರಿಸ್ಥಿತಿಯಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು, ಜೆ ಪಿ ಚಳುವಳಿನಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು. ಸೊ ಅಲ್ಲಿಂದ ರಾಜಕೀಯ ಸಕ್ರಿಯವಾಗಿ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಸರ್, 83ನೇ ಇಸ್ವಿಯಲ್ಲಿ ತಾವು ಮೊದಲನೇ ಸಲ ಶಾಸಕರಾಗಿ ಬೆಂಗಳೂರಿಗೆ ಬಂದ್ರಿ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮೊದಲನೇ ಸಲ ಸೋತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ಆ ಸರ್ಕಾರದಲ್ಲಿ ತಾವು ಮಂತ್ರಿ ಕೂಡ ಆದ್ರಿ. ಅದ್ರ ಬಗ್ಗೆ ಹೇಳಿ, ತಮ್ಮ ಮೊದಲ ವಿಧಾನಸಭೆ ಗೆಲುವು ಮತ್ತು ಹೆಗಡೆ ಸರ್ಕಾರ ಹೇಗಿತ್ತು ಅಂತ. ಸಿ, ನಾನು 83ರಲ್ಲಿ ಮೊದಲನೇ ಬಾರಿಗೆ ಶಾಸಕನಾದೆ. ನಾನು ಆಗ ಲೋಕದಳದಲ್ಲಿದ್ದೆ. ಜನತಾ ಪಾರ್ಟಿ ಡಿವೈಡ್ ಆದಾಗ, ಲೋಕದಳ ಮತ್ತು ಜನತಾ ಪಾರ್ಟಿ ಆದಾಗ ನಾನು ಚರಣ್ ಸಿಂಗ್ ಅವ್ರ ಪಾರ್ಟಿ, ಜಾರ್ಜ್ ಫರ್ನಾಂಡಿಸ್ ಅವರು ನನಗೆ ಭಾಳ ಅಟ್ಯಾಚ್ಮೆಂಟ್ ಇತ್ತು. ಜಾರ್ಜ್ ಫರ್ನಾಂಡಿಸ್ ಫಾಲೋಯರ್ ನಾನು. ಆಕ್ಚುಲಿ ನಂಜುಂಡಸ್ವಾಮಿಯಿಂದ ಪ್ರೇರಣೆ ಪಡೆದರೂ ಕೂಡ ಸೋಷಲಿಸ್ಟ್ ಪಾರ್ಟಿ ಬಂದಮೇಲೆ ಜಾರ್ಜ್ ಫರ್ನಾಂಡಿಸ್ ಅವರ ಸಂಪರ್ಕ ಜಾಸ್ತಿ ಆಯಿತು. ಆಮೇಲೆ
ರಾಮಕೃಷ್ಣ ಹೆಗ್ಡೆಯವರು ಜನತಾ ಪಾರ್ಟಿನಲ್ಲಿದ್ದರು. ಅವರು ನನಗೆ ಒಂದು ಟಿಕೆಟ್ ಕೊಡೋದು ಲೋಕದಳ ಅಲಯನ್ಸ್ನಲ್ಲಿ ಅಂತೇಳಿ 83 ಮಾಡಿದ್ರು. ಆದರೆ ಟಿಕೆಟ್ ಸಿಕ್ಕಲಿಲ್ಲ, ಅಲ್ಲ ಬಿ ಫಾರಂ ಸಿಕ್ಕಲಿಲ್ಲ. ಬಿ ಫಾರಂ ಸಿಕ್ತಿರೋದ್ರಿಂದ ನಾನು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿದೆ 83. 83 ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿ ಗೆದ್ದೆ. ಜಯದೇವ ರಾಧರ್ಸ್ ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಆಗಿದ್ದರು, ನಾನು ಇಂಡಿಪೆಂಡೆಂಟಾಗಿ ಗೆದ್ದು. ಆಮೇಲೆ ಗೆದ್ದಮೇಲೆ ಜನತಾ ಪಾರ್ಟಿಗೆ ಸೇರ್ಕೊಂಡೆ, ಮತ್ತು ರಾಮಕೃಷ್ಣ ಹೆಗ್ಡೆಯವರು ಸಪೋರ್ಟ್ ಮಾಡಿದೆ ಲೀಡರ್ಶಿಪ್ನಲ್ಲಿ. ನಾನು ಇಂಡಿಪೆಂಡೆಂಟಾಗಿ ಗೆದ್ದಿದ್ರು ಕೂಡ ರಾಮಕೃಷ್ಣ ಹೆಗ್ಡೆಯವರಿಗೆ ಗೌರ್ನರ್ ಹತ್ರಕ್ಕೆ ಹೋಗಿ ಲೆಟರ್ ಕೊಟ್ಟು ನಾನು ಜನತಾ ಪಾರ್ಟಿ ಬೆಂಬಲಿಸ್ತೀನಿ, ರಾಮಕೃಷ್ಣ ಹೆಗ್ಡೆಯವ್ರ ಲೀಡರ್ಶಿಪ್ನ ಬೆಂಬಲಿಸ್ತೀನಿ ಅಂತೇಳಿ ಲೆಟರ್ ಕೊಟ್ಟೆ. ಅದಾದಮೇಲೆ ಕೆಲವು ಒಂದು 2 ನಂತರ ರಾಮಕೃಷ್ಣ ಹೆಗ್ಡೆಯವರು ಕರೆದು ನನಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗು ಅಂತ ಹೇಳಿದ್ರು. ಸರಿ, ನಾನು ಒಪ್ಪಿಕೊಂಡು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿ ಸುಮಾರು 1 ವರ್ಷ 2 ಮಾಡಿದ್ದೆ. ಅದರಲ್ಲಿ ಆ ಹುದ್ದೆನಲ್ಲಿದ್ದೆ. ಆಮೇಲೆ ಮಿನಿಸ್ಟರ್ ಮಾಡಿದ್ರು ಆಗಸ್ಟ್ ತಿಂಗಳಲ್ಲಿ, ನನಗೆ ಅವರೇ ಮಾಡಿದ್ರು ಪುನಃ. ಸೊ ರಾಮಕೃಷ್ಣ ಹೆಗ್ಡೆಯವರು ಒಬ್ಬ ಉತ್ಸದ್ದಿ ರಾಜಕಾರಣಿ, ಮತ್ತು ಮೇಧಾವಿ ಕೂಡ, ಬುದ್ಧಿವಂತ ರಾಜಕಾರಣಿನೂ ಕೂಡ, ಮತ್ತು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಾಯಿದ್ರು, ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ರಾಮಕೃಷ್ಣ ಹೆಗ್ಡೆಯವರು ನನ್ನಂಥವ್ರನ್ನ ಅನೇಕ ಜನರನ್ನ ಬೆಳೆಸಿದ್ರು. ಆಗ ಭಾಳ ಯಂಗ್ಸ್ಟರ್ಸ್ಗಳನ್ನೆಲ್ಲ, ನಾನು, ವೀರಣ್ಣ, ಎಂ ಪಿ ಪ್ರಕಾಶ್, ಸಿಂಧಿಯಾ, ಆಮೇಲೆ ಜೀವರಾಜ ಆಳ್ವ, ಜಿ ವಿಜಯ, ಜಿಗಿಜಿಣಿಗಿ, ದೇಶಪಾಂಡೆ, ಇವರೆಲ್ಲರೂ ಕೂಡ ಆಗ ಬೆಳೆಸಿದರು. ಸೊ ಅವರೆಲ್ಲರೂ ಮಂತ್ರಿ ಮಂಡಲಕ್ಕೆ ತಗೊಂಡು ಬೆಳೆಸಿ ಪ್ರೋತ್ಸಾಹ ಕೊಟ್ಟು ಮಾಡಿದ್ರು. ಸೊ ಹಾಗಾಗಿ ನಾವೆಲ್ಲ ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಸರ್, ತಾವು ರಾಮಕೃಷ್ಣ ಹೆಗ್ಡೆಯವರ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ, ದೇವೇಗೌಡರ ಸರ್ಕಾರ, ಜೆ ಎಚ್ ಪಟೇಲ್ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರಿ, ಆಮೇಲೆ ಧರ್ಮಸಿಂಗ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದ್ರಿ, ತಮ್ಮ ಪಕ್ಷದ ನಾಯಕರು ತಾವೇ ಆಗಿದ್ರಿ ಆ ಸರ್ಕಾರದಲ್ಲಿ, ಅವ್ರ ಕೆಳಗಡೆ ತಾವೇನು ಕೆಲಸ ಮಾಡಲಿಲ್ಲ ಅಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ತಮ್ಮ ಸುಮಾರು 20 ತಾವು ಹಲವಾರು ಖಾತೆಗಳನ್ನು ನಿಭಾಯಿಸಿದ್ರು. ನಾನು ಮೊದಲು ಸೆರಿಕಲ್ಚರ್ ಇಲಾಖೆ, ಅದು ಒಂದು 6 ಮಾಡಿದ್ದೆ. ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು, ರಾಮಕೃಷ್ಣ ಹೆಗ್ಡೆಯವರು ಅಸೆಂಬ್ಲಿ ಡಿಸಾಲ್ವ್ ಮಾಡಿಬಿಟ್ಟು 2 ಪಾರ್ಲಿಮೆಂಟ್ನಲ್ಲಿ ಸೋತ ಮೇಲೆ ಡಿಸಾಲ್ವ್ ಮಾಡಿಬಿಟ್ರು ಅಸೆಂಬ್ಲಿನ. ಡಿಸಾಲ್ವ್ ಮಾಡಿದ್ಮೇಲೆ 85 ಎಲೆಕ್ಷನ್ ನಡೀತು. 85 ಎಲೆಕ್ಷನ್ ನಡೆದಾಗ ಮತ್ತೆ ಗೆದ್ದು ಬಂದೆ ನಾನು. ರಾಮಕೃಷ್ಣ ಹೆಗ್ಡೆಯವರು ಬಹುಮತ ಬತ್ತುವಾಗ ಜನತಾ ಪಾರ್ಟಿಗೆ ಬಹುಮತ ಬಂದಾಗ ಮತ್ತೆ ಚೀಫ್ ಮಿನಿಸ್ಟರ್ ಆದರು ಅವರು. ಆಗ ನನ್ನನ್ನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿ ಮಾಡಿದ್ರು. ಸೊ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆದಮೇಲೆ ಆಮೇಲೆ ಈ ಫೋನ್ ಕದ್ದಾಲ್ಕೆನಲ್ಲಿ ಪ್ರಕರಣದಲ್ಲಿ ರಾಮಕೃಷ್ಣ ಹೆಗ್ಡೆಯವರು ರಾಜೀನಾಮೆ ಕೊಟ್ಬಿಟ್ರು. ಕೊಟ್ಟಮೇಲೆ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆದರು. ಬೊಮ್ಮಾಯಿಯವರು ಮಂತ್ರಿಮಂಡಲದಲ್ಲಿ ಕೂಡ ನನಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡಿದ್ರು. ಆಮೇಲೆ 89 ಸೋತ ಎಲ್ಲ ನಾವು, ಎಲೆಕ್ಷನ್ ನಡೀತು ಬೊಮ್ಮಾಯಿಯವರ ಚೀಫ್ ಮಿನಿಸ್ಟರ್ ಇರುವಂಥ ಸಂದರ್ಭದಲ್ಲಿ. ಆಮೇಲೆ ಮತ್ತೆ 94 ದೇವೇಗೌಡರು ಜನತಾದಳದ ಅಧ್ಯಕ್ಷರಾಗಿದ್ದರು, ರಾಮಕೃಷ್ಣ ಹೆಗ್ಡೆಯವರು ನಮಗೆ ಮಾರ್ಗದರ್ಶಕರಾಗಿದ್ದರು, ಜೆ ಎಚ್ ಪಟೇಲ್ ಇದ್ದರು, ನಾವು, ಜೆ ಎಚ್ ಪಟೇಲ್, ಬೊಮ್ಮಾಯಿ, ರಾಜಯ್ಯ ಇವರೆಲ್ಲ ಇದ್ದರು. ಆಗ 94 ದೇವೇಗೌಡರು ಅಧ್ಯಕ್ಷರಾಗಿ ನಾನು ಸೆಕ್ರೆಟರಿ ಜನರಲ್ ಆದೆ. ಬೊಮ್ಮಾಯಿ ಅವರು ನ್ಯಾಷನಲ್ ಜನತಾದಳದ ಅಧ್ಯಕ್ಷರಾಗಿದ್ದರು. ಆಗ ಆ ಸರ್ಕಾರದಲ್ಲಿ ನನಗೆ ಫೈನಾನ್ಸ್ ಇಲಾಖೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮಂತ್ರಿ ಆದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ 16 ಗೆದ್ದೋ ನಾವು. 16 ಗೆದ್ದಾಗ ದೇವೇಗೌಡರಿಗೆ ಪ್ರೈಮ್ ಮಿನಿಸ್ಟರ್ ಆಗ ಅಂತ ಅವಕಾಶ ಸಿಕ್ತು. ಕಾಂಗ್ರೆಸ್ಸು ಸಪೋರ್ಟ್ ಮಾಡಿದ್ರು, ಮತ್ತು ಚಂದ್ರಬಾಬು ನಾಯ್ಡು, ಕರುಣಾನಿಧಿ, ಕಮ್ಯುನಿಸ್ಟ್ ಪಾರ್ಟಿಯವರು ಇವರೆಲ್ಲ ಸಪೋರ್ಟ್ ಮಾಡಿದ್ರಿಂದ, ಲಾಲು ಸಪೋರ್ಟ್ ಮಾಡಿದ್ರಿಂದ, ಸೊ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದರು. ಆಗ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆದರು, ನಾನಾಗ ಉಪಮುಖ್ಯಮಂತ್ರಿ ಆದೆ. ನಾನು ಕೂಡ ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಕ್ಲೈಮ್ ಮಾಡಿದ್ದೆ, ಬಟ್ ಎಲ್ಲರೂ ಸೇರ್ಕೊಂಡು ಒಪ್ಪಿಸಿ
ಜೆ ಎಚ್ ಪಟೇಲ್ ಅವ್ರ ಮಾಡೋಣ ಅಂತೇಳಿ. ಅವಾಗ ದೇವೇಗೌಡರು ನಿಮ್ಮನ್ನು ಬ್ಯಾಕ್ ಮಾಡಿದ್ರ ಸಿ ಎಂ ಆಗಿ ಮಾಡಲಿಕ್ಕೆ? ಅಲ್ಲ, ಚೀಫ್ ಮಿನಿಸ್ಟರ್ ಆಗಕ್ಕೆ ಅಂತ ಡೆಲ್ಲಿನಲ್ಲಿ ಹೇಳಿದ್ರು ನನಗೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಎಲ್ಲ ಒತ್ತಡ, ಬೊಮ್ಮಾಯಿ ಅವ್ರದ್ದು, ರಾಮಕೃಷ್ಣ ಹೆಗ್ಡೆ ಅವ್ರದ್ದು, ಅವ್ರದ್ದೆಲ್ಲ ಜೆ ಎಚ್ ಪಟೇಲ್ ಅವ್ರು ಮಾಡಬೇಕು ಅಂತ ಇದ್ರು. ಡೆಲ್ಲಿನಲ್ಲಿ ನಿನಗೆ ಮಾಡೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಇಲ್ಲಿ ಬದಲಾವಣೆ ಆಯ್ತು. ಬೆಂಗಳೂರು ಬಂದ್ಮೇಲೆ ಬದಲಾವಣೆ ಮಾಡಿ ಜೆ ಎಚ್ ಪಟೇಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದೆ.